ಬೆಳಗಾವಿ ನಗರದಲ್ಲಿ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಬೆಳಗಾವಿಯ ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಶ್ರೀಮತಿ ಸುನೀತಾ ಕಾಂಬಳೆ ಮಾಧ್ಯಮದೊಂದಿಗೆ ಸಂವಿಧಾನ ಶುಭಾಶಯ ಕೋರ್ತಾ ಬೆಳಗಾವಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ, ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ದೀನದಲಿತರು ಹಿಂದುಳಿದವರು ಎಲ್ಲರೂ ಇದ್ದಾರೆ, ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳುವುದು. ಆರು ತತ್ವ ಸಿದ್ಧಾಂತಗಳನ್ನ ಎಲ್ಲರೂ ಪಾಲಿಸಬೇಕು ಅಂತ ಹೇಳ್ತೇನೆ. ಮತ್ತು ಮಹಾನಾಯಕರು ಬರೀ ಜಯಂತಿಗೆ ಅಷ್ಟೇ ಸೀಮಿತವಾಗಿ ಇರಬಾರದು, ತಮ್ಮ ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಮೊದಲಾಗಿ ನಮಸ್ಕಾರ. ಸಂವಿಧಾನ ದಿನದ ಹಾರ್ದಿಕ ಶುಭಾಶಯಗಳು. ಯಾಕಂದ್ರೆ ಬೆಳಗಾವಿನಲ್ಲಿ ಎಲ್ಲರೂ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ, ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾವು ಇಲ್ಲಿದ್ದೇವೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಅವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಪಾಲಿಸ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಜಯಂತಿ ಉತ್ಸವ ಅಷ್ಟೇ ಸೀಮಿತವಾಗಿ ಇಡಬಾರ್ದು, ಎಲ್ಲರ ಸಿದ್ಧಾಂತವನ್ನು ಅವನು ಎಲ್ಲರೂ ಅಳವಡಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ಇವತ್ತು 75ನೇ ವರ್ಷದ ಸಂವಿಧಾನ ದಿವಸ ಎಲ್ಲರಿಗೂ ಶುಭಾಶಯ. ಸಂವಿಧಾನ ಅಂದ್ರೆ ಒಂದು ಪುಸ್ತಕ ಇಲ್ಲ, ಅದರಲ್ಲೇ ನಮ್ದು ಎಲ್ಲ ರೈಟ್ಸ್ ಇದೆ, ಅದರಲ್ಲೇ ನಮ್ ಈಗಿನ ಹಕ್ಕಿದೆ. ಎಲ್ಲ ಸಮುದಾಯಕ್ಕೆ, ಶಾಲೆ ಮಕ್ಕಳಿಗೆ, ಧರ್ಮಗೆ, ಎಲ್ಲ ಹತ್ತು ಕೊಟ್ಟಿದೆ. ನಾವು ಎಲ್ಲ ಸರ್ಕಾರ. ದಯಾನಂದ್ ಎಂ, ಸಂಪೂರ್ಣ ವಾಣಿ, ಬೆಳಗಾವಿ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.